ಧೈರ್ಯ ಶಕ್ತಿಗೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ, ಸುಖ ಶಾಂತಿ ನೆಮ್ಮದಿಯ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ. ಹೀಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ಅಂಶವಿರುವಂಥ ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಬನ್ನಿ, ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ, ಸ್ವಾಗತ ನನ್ನ ಚರಣ್ಗೆ. ಸೊ ಇವತ್ತು ನಾವು ಬಂದಿದ್ದೀವಿ ನಮ್ಮ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿರುವಂಥ ಈ ವಿಜಯದುರ್ಗ ಕ್ಷೇತ್ರಕ್ಕೆ. ಬನ್ನಿ, ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡ್ಕೋಬೋದು. ಸೊ ಒಳಗಡೆ ಬಂದ ತಕ್ಷಣ ನೋಡಿ, ನಿಮಗೆ ಒಂದು ದೊಡ್ಡದಾದಂಥ ಆವರಣ ಕಾಣಿಸುತ್ತೆ. ಇಲ್ಲಿ ಮಂಟಪಗಳನ್ನ ನಾವಿಲ್ಲಿ ನೋಡಬಹುದು. ಮೋಸ್ಟ್ಲಿ ಇದು ನವಗ್ರಹ ಮಂಟಪಗಳು ಅಂತ ಅನ್ಕೋತೀನಿ. ಅದಲ್ಲದೆ ಇದು ಬೇರೆ ಇನ್ಯಾವುದಾದ್ರೂ ಮಂಟಪಗಳಾಗಿದ್ದರೆ ಖಂಡಿತ ಕಮೆಂಟಲ್ಲಿ ಹಾಕಿ. ಸೊ ನೋಡಿ, ನೀವು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಬಲಭಾಗದಲ್ಲಿ ನೋಡಿ, ಶ್ರೀ ವೀರಭದ್ರ ಭೈರವ ಕ್ಷೇತ್ರಪಾಲ ಇದ್ದಾರೆ. ಯಾವುದೇ ಒಂದು ದೇವಸ್ಥಾನದಲ್ಲಿ ನಾವು ಒಳಗಡೆ ಹೋದಾಗ ಮೊದಲಿಗೆ ನಮ್ಮ ದೇವರು ಇರ್ತಾರೆ. ಸೊ ಹಾಗೆ ಇದು ವೀರಭದ್ರ ಭೈರವ ಕ್ಷೇತ್ರಪಾಲ. ಸೊ ಹಿಂಗೆ ಮುಂದೆ ಬಂದರೆ ನೋಡಿ, ಈ ಮುಂದೆ ಪುರುಷಾರ್ಥ ಯಾಗ ಮಂಟಪ ಅಂತ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಯಾಗ ಹೋಮ ಹವನ ಇದನ್ನೆಲ್ಲ ಮಾಡೋಕ್ಕೆ ಎಕ್ಸ್ಕ್ಲೂಸಿವಾಗಿ ಮಾಡಿರೋಂಥ ಜಾಗ ಅಂತ ಅನಿಸುತ್ತೆ. ದೇವಸ್ಥಾನದ ನಿರ್ಮಾಣದ ಬಗ್ಗೆ ಹೇಳಬೇಕು ಅಂದರೆ 2009 ಮತ್ತು 2010 ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸ್ಥಳ ಪುರಾಣ ಮತ್ತು ಐತಿಹ್ಯದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ನೆಲೆಸಿರುವಂಥ ದೇವತೆಗಳ ಹಿಂದೆ ಸುಮಾರು 300 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತ ನಮಗಲ್ಲಿ ಹೇಳಿದರು. ಆ ಕಡೆಯನ್ನು ಮುಗಿಸ್ಕೊಂಡು ಬಂದರೆ ನೋಡಿ, ಈ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನದ ಮುಂಭಾಗಕ್ಕೆ ನಾವಿವಾಗ ಬಂದಿದ್ದೀವಿ. ಬನ್ನಿ, ಒಳಗಡೆ ಹೋಗಿ ನೋಡ್ಕೊಂಬರೋಣ. ತುಂಬಾ ವಿಶಾಲವಾಗಿರುವಂಥ, ಹಾಗೆ ತುಂಬಾ ಪ್ರಶಾಂತವಾಗಿರುವಂಥ ದೇವಸ್ಥಾನ ಅಂದರೆ ತಪ್ಪಾಗಲ್ಲ. ಬಹಳನೇ ಸೈಲೆಂಟ್ ಆಗಿರುವಂಥ ಒಂದು ಜಾಗ. ದೇವಸ್ಥಾನಕ್ಕೆ ಹೋಗೋದೆ ನಮಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತ. ಇಷ್ಟು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲಿ, ದೇವರನ್ನ ಏನಾದರೂ ಬೇಡ್ಕೊಳೋಕ್ಕಾಗಲಿ, ತುಂಬಾ ಸೂಕ್ತವಾದಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ನೋಡಿ, ಈ ಥರ ಒಂದು ವಿಶಾಲವಾದಂಥ ಆವರಣ ಕಾಣಿಸುತ್ತೆ. ಇನ್ನು ನಮಗೆ ಒಳಗಡೆ ಹೋದ ತಕ್ಷಣ ಸಡನ್ನಾಗಿ ಕಾಣಿಸುವಂಥದ್ದು 4 ದೇವರುಗಳು. ಮೊದಲಿಗೆ ಗಣೇಶ, ಅದಾದಮೇಲೆ ಉಡುಸ್ಲಮ್ಮ, ಆಮೇಲೆ ಮಾಸ್ತಲಮ್ಮ, ಆಮೇಲೆ ಪಕ್ಕದಲ್ಲಿ ಆಂಜನೇಯ. ಇದಿಷ್ಟು ದೇವರುಗಳು ನಮಗೆ ಒಳಗಡೆ ಹೋದ ತಕ್ಷಣ ಕಾಣಿಸುತ್ತೆ. ವಿಶೇಷವಾಗಿ ನೋಡಿ, ಆಂಜನೇಯನ ಕಡೆ ವಿಜಯ ಸ್ತಂಭ ಮತ್ತು ಈ ಕಡೆ ಗಣೇಶನ ಕಡೆ ಲಕ್ಷ್ಮೀ ಸ್ತಂಭ ಅಂತ, ಇದೆರಡೂ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ. ಇದಿಷ್ಟು ನಾವು ಒಳಗಡೆ ಹೋದ ತಕ್ಷಣ ಕಾಣುವಂತಹ ಅಂಶಗಳು. ಈ ದೇವಸ್ಥಾನದ ವಿಶೇಷತೆ ಈ ವಿಜಯ ಸ್ತಂಭ ಮತ್ತು ಲಕ್ಷ್ಮೀ ಸ್ತಂಭ. ಸೊ ಹರಕೆ ಕಟ್ಕೊಳ್ಳೋರು ಈ ವಿಜಯಸ್ತಂಭ ಮತ್ತು ಲಕ್ಷ್ಮೀ ಸ್ತಂಭಕ್ಕೆ ಈ ಥರ ಬ್ಯಾಗ್ಗಳು ಇಲ್ಲೇ ಸಿಗುತ್ತಂತೆ ದೇವಸ್ಥಾನದಲ್ಲಿ, ಅದನ್ನು ತೊಗೊಂಡು ಕಟ್ಬೋದಂತೆ. ಇದ್ರ ಬಗ್ಗೆ ನಾವು ಮುಂದೆ ಪುರೋಹಿತರನ್ನ ಕೇಳೋಣ. ಇದಾದಮೇಲೆ ಹೊರಗಡೆ ಬಂದರೆ ನೋಡಿ, ದೇವಸ್ಥಾನದಲ್ಲಿ ಲಭ್ಯ ಇರುವಂತಹ ಸೇವೆಗಳು, ನಾವು ದೇವಸ್ಥಾನದಲ್ಲಿ ಯಾವ್ಯಾವೆಲ್ಲ ಸೇವೆಗಳನ್ನ ಮಾಡಿಸ್ಬೋದು. ಹೋಮ ಮಾಡಿಸೋದಾದರೆ ಯಾವ್ಯಾವ ಹೋಮಗಳನ್ನ ಮಾಡಿಸ್ಬೋದು, ಯಾವ್ಯಾವ ಹೋಮಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ. ಅದಷ್ಟಾದಮೇಲೆ ದೇವಸ್ಥಾನದ ಮುಂದೆ ಇಲ್ಲೂ ಕೂಡ ಇನ್ನೊಬ್ಬರು ಕ್ಷೇತ್ರಪಾಲ ಶ್ರೀ ಶಾಂತಾನಂದ ಕ್ಷೇತ್ರಪಾಲ ಇವರ ವಿಗ್ರಹಗಳು, ಇದಿಷ್ಟು ದೇವಸ್ಥಾನದ ಹೊರಭಾಗದಲ್ಲಿ ಕಂಡುಬರುವಂಥ ಒಂದು ನೋಟ. ಚಿಕ್ಕಮಗಳೂರಿನ ಅರಸು ಮನೆತನದವರಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆಯಂತೆ. ಅವರಿಗೆ ಕನಸಿನಲ್ಲಿ ಹೋಗ್ಬಿಟ್ಟು ಇಬ್ಬರು ದೇವತೆಗಳು, ನಾವು ನಿಮ್ಮ ಮನೆ ದೇವರುಗಳು, ನಮಗೆ ಸರಿಯಾಗಿ ಪೂಜೆ ಆಗ್ತಿಲ್ಲ ಅಂತೆಲ್ಲ ಕನಸಿನಲ್ಲಿ ಕಾಣಿಸ್ಕೊಂಡು, ಅದಾದಮೇಲೆ ಅಷ್ಟಮಂಗಳ ಪ್ರಶ್ನೆ ಈ ಥರ ಎಲ್ಲ ಮಾಡಿದಾಗ ಗೂಗಲ್ ಮ್ಯಾಪ್ ಸಹಾಯದಿಂದ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಬಂದು, ಕೊನೆಗೆ ಈ ದೇವಸ್ಥಾನ ಇರುವಂತಹ ಜಾಗವನ್ನು ಊರಿನವರಿಂದ ಬಳುವಳಿಯಾಗಿ ಪಡೆದು, ಅದಾದಮೇಲೆ ಇದಿಷ್ಟು ಸುತ್ತಲೂ ಇರುವಂಥ ಆವರಣ ಇರುವಂಥ ಅಷ್ಟು ಪ್ರದೇಶವನ್ನು ಅವರು ಕೊಂಡುಕೊಂಡು ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಇನ್ನು ನೋಡಿ, ದೇವಸ್ಥಾನದ ಪಕ್ಕದಲ್ಲಿ ಬಂದರೆ ಈ ಥರದ ಒಂದು ಬೃಹದಾಕಾರವಾದಂಥ ಒಂದು ಮರ, ದ್ವಿಶಕ್ತಿ ವೃಕ್ಷ ಅಂತ ಕರೀತಾರೆ. ಇಲ್ಲಿ ಕೇವಲ ನಾನು ಮೊದಲು ಅಂದ್ಕೊಂಡಿದ್ದು 2 ಮರ ಇರ್ಬೋದು ಅಂತ, ಇಲ್ಲಿ ಸುಮಾರು 4-5 ಥರದ ಮರಗಳಿದೆ. ಮೊದಲು ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಮುಂಚೆ ದೇವತೆಗಳು ಇಲ್ಲಿ ನೆಲೆಸಿದ್ರು ಅಂತಲೂ ಕಥೆಗಳನ್ನು ಹೇಳ್ತಾರಂತೆ.
ಇದಾದಮೇಲೆ ಇಲ್ಲಿ ಲಭ್ಯ ಇರುವಂತಹ ಸೇವೆಗಳು ಅಂದರೆ ಆಯಾ ದಿನದಲ್ಲಿ ವಿಶೇಷವಾಗಿ ಯಾವೆಲ್ಲ ಸೇವೆಗಳು ಲಭ್ಯ ಇರುತ್ತೆ ಅಂತ ನೋಡ್ಕೋಬಹುದು. ಇದಾದಮೇಲೆ ತಾಯಿ ಉಡುಸ್ಲಮ್ಮ, ತಾಯಿ ಚಾಮುಂಡೇಶ್ವರಿಯ ಅಂಶ ಮತ್ತು ಮಸ್ತಲಮ್ಮ ಶ್ರೀ ಮಹಾಲಕ್ಷ್ಮಿಯ ಅಂಶ, ಹಾಗೆ ಐಶ್ವರ್ಯ ಗಣಪ ಮತ್ತು ಇಷ್ಟಸಿದ್ಧಿ ಆಂಜನೇಯ ನೆಲೆಸಿರುವಂತಹ ಒಂದು ದಿವ್ಯವಾದಂಥ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೀವಿ. ಬನ್ನಿ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾದ ಸಾಧಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸತೆ. ತಾಯಿ ಉತ್ಸವದ ಹಾಗೂ ಮತ್ತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಜಾಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ. ಅಂದರೆ ಇದು ಹರಕೆ ವಿಶೇಷ ಇದೆ. ಲಕ್ಷ್ಮೀ ಸ್ತಂಭ ಅಂದರೆ ಹಣಕಾಸು ಸಮಸ್ಯೆಗಳೇನಿದ್ರೆ ಅದ್ರ ಬಗ್ಗೆ ಪರಿಹಾರ ಆಗಿದೆ ಅಂತ ಹೇಳ್ಕೊಂಡು ಒಂದು ಇಲ್ಲ ಬ್ಯಾಗ್ ಸಿಗುತ್ತೆ, ಈ ಥರ ಬ್ಯಾಗ್ ಸಿಗುತ್ತೆ. ಇದು ಲಕ್ಷ್ಮೀ ಸ್ತಂಭ ಬ್ಯಾಗ್ ಅಂತ ಇದು. ಇದ್ರೊಳಗೆ ಒಂದು ಚೀಟಿ ಇರುತ್ತೆ, ಆ ಚೀಟಿಲಿ ನೀವು ಬಂದಿರೋ ಡೇಟ್ ಹಾಕಿ, ನಿಮ್ಮ ಹೆಸರು ಹಾಕಿ, ನಿಮ್ಮ ಹಣಕಾಸು ಸಮಸ್ಯೆ ಅಂದರೆ ಏನಾದರೂ ಬಿಸ್ನೆಸ್ ಮಾಡ್ತಿರ್ತೀರ, ಲಾಸ್ ಆಗ್ತಾ ಇರುತ್ತೆ, ಅಥವಾ ಯಾರಿಗಾದ್ರೂ ಹಣ ಕೊಟ್ಟಿರ್ತೀರ ವಾಪಸ್ ಬಂದಿರಲ್ಲ, ಆ ರೀತಿ ಏನಾದ್ರು ಸಮಸ್ಯೆಗಳಿದ್ದಾವೆ ಆದಷ್ಟು ಬೇಗ ನಾವು ಅಂದ್ಕೊಂಡಿದ್ದೀವಿ ಪರಿಹಾರ ಆದರೆ ನಮ್ಮಿಂದ ಏನಾಗುತ್ತೆ ಆ ಸೇವೆ ಮಾಡ್ತೀವಿ ಅಂತ ಹೇಳಿಕೊಂಡು ಗಣೇಶನಿಗೆ ಅರ್ಚನೆ ಮಾಡ್ತೀವಿ. ಅರ್ಚನೆ ಆದಮೇಲೆ ಈ ಬ್ಯಾಗ್ನ ಅಲ್ಲೇ ಪಕ್ಕದಲ್ಲಿ ಕಂಬ ಕಾಣ್ತಾರೆ, ಅಕ್ಕ ಕಂಬ ಕಟ್ಟಬೇಕು. ಅದನ್ನ ಕಟ್ಟೋಕ್ಕಿಂತ ಮೊದಲು ಈ ಬ್ಯಾಗ್ ಒಳಗೆ 20 ರೂಪಾಯಿ ಕಾಣ್ತಾ ಇರಬೇಕು. ಇದು ಅರ್ಚನೆ 51, ಈ ಬ್ಯಾಗ್ 51, ಇದರೊಳಗೆ 21, ಟೋಟಲ್ 123 ರೂಪಾಯಿ ಆಗುತ್ತೆ. ಲಕ್ಷ್ಮೀ ಸ್ತಂಭ ಅಂತ ಅದೊಂದು ಹರಕೆ ಹಣಕಾಸು ಸಮಸ್ಯೆ. ಇದು ಇಲ್ಲಿ ಈ ಕಡೆ ಕಾಣ್ತೀವಿ ವಿಜಯ ಸ್ತಂಭ ಅಂತ. ಇದು ಲ್ಯಾಂಡ್ ಇಶ್ಯೂ, ಕೋರ್ಟ್ ಕೇಸು, ಆ ರೀತಿ ಏನೋ ಸಮಸ್ಯೆಗಳಿದ್ದರೆ ಈ ಥರ ಬ್ಯಾಗ್ ವಿಜಯ ಸ್ತಂಭ ಅಂತ. ಮತ್ತು ಇದ್ರೊಳಗೆ ಒಂದು ಚೀಟಿ ಇರುತ್ತೆ, ಆ ಚೀಟಿಲಿ ನೀವು ಬಂದಿರೋ ಡೇಟ್ ಹಾಕಿ, ನಿಮ್ಮ ಹೆಸರು ಹಾಕಿ, ಸೇಮ್ ಪ್ರೊಸೆಸ್ಸು. ನಿಮ್ಮ ಇಲ್ಲ ಲ್ಯಾಂಡ್ ಇಶ್ಯೂ ಏನೋ ಸಮಸ್ಯೆಗಳಿದ್ದರೆ, ಕೋರ್ಟ್ ಕೇಸು ಏನೋ ಸಮಸ್ಯೆಗಳಿದ್ದರೆ ಅದು ಆದಷ್ಟು ಬೇಗ ನಾನು ಅಂದ್ಕೊಂಡಿರ್ತೀನಿ. ನನ್ನ ನಮ್ಮ ಪರವಾಗಾದರೆ ನಮ್ಮಿಂದ ಏನಾಗುತ್ತೆ ಆ ಸೇವೆ ಮಾಡ್ತೀನಿ ಅಂತ ಹೇಳಿಕೊಂಡು ಅಮ್ಮವರಿಗೆ ಪೂಜೆ ಮಾಡಿಸಿ ಅಮ್ಮನವ್ರ ಅರ್ಚನೆ ಆದಮೇಲೆ ಈ ಬ್ಯಾಗ್ನ ಆ ಕಂಬ ಕಟ್ಟೋದು. ಇನ್ನು ಆನೆಯ ಸಮಯಕ್ಕೂ ಹರಕೆಗಳಿವೆ, ಅದಕ್ಕೆ ಬರೆಯೋದು ಕಟ್ಟೋದು ಏನಿಲ್ಲ, ಕಟ್ಟೋದಿದೆ ಬರೆಯೋದಿಲ್ಲ. ಆನೆಯ ಸಮಯಕ್ಕೆ ಪೂಜೆ ಮಾಡಿಸಿ, ಒಂದು ಅರ್ಚನೆ ಮಾಡಿಸಿ, ಒಂದು ತಾಯ್ತ ಕೊಡ್ತೀವಿ, ತಾಯ್ತ ಪೂಜೆ ಮಾಡಿಸಿ, ಅದು ತಾಯ್ತ ಪೂಜೆ ಆದಮೇಲೆ ಅದು ತಾಯ್ತ ಕೈ ಹಿಡ್ಕೊಂಡು ದೇವಸ್ಥಾನ ಮೂರು ಪ್ರದರ್ಶನ ಹೋಗಿ ಅದು ಬರೋವಾಗ ಚಿಕ್ಕ ಗೇಪಕ್ಕೆ ರುದ್ರಾಕ್ಷಿ ಮರ ಇದೆ, ಆ ರುದ್ರಾಕ್ಷಿ ಮರಕ್ಕೆ ಅದು ತಾಯ್ತ ಕಟ್ಟೋದು. ಈ ಆನೆಯ ಸಮಯಕ್ಕೆ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್ ಅಂತ. ಥ್ಯಾಂಕ್ ಯು ಸರ್. ಇನ್ನು ಎಲ್ಲಿದೆ ಈ ದೇವಸ್ಥಾನ ಅಂತ ಹೇಳಿದ್ರೆ, ಹಾಸನದಿಂದ ಸುಮಾರು 18 ಕಿಲೋಮೀಟರ್ ದೂರ ಬಂದರೆ ಆಲೂರಿನಲ್ಲಿರುವಂಥ ವಿಜಯದುರ್ಗ ಕ್ಷೇತ್ರ. ನಿಮಗೂ ಕೂಡ ಸಮಯ ಆದಾಗ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.